ಗ್ರಾಮದ ಜೆಸಿಬಿ ವಂಶಸ್ಥರು ಇವತ್ತು ರಾಮಾಂಜನೇಯರು ಸಮಾಜ ಸೇವಕರು ಒಂದು ಸಿನಿಮಾನ ನಿರ್ಮಾಣ ಮಾಡಿದರೆ ಕಥೆ ಬರೆದಿದ್ದಾರೆ. ನಿಜವಾಗ್ಲೂ ನಿಮ್ಮೆಲ್ಲರ ಸಹಕಾರ ಇರಲಿ. ಹಾಗೇನೆ ಇವತ್ತು ಏನಿವತ್ತು ಎಷ್ಟು ಜನ ಸೇರಿದ್ರ ಇದೇ ರೀತಿ ಕೂಡ ಜುಲೈ 15ಕ್ಕೆ ತಪ್ಪದೆ ಸಿನಿಮಾಕ್ಕೆ ಎಲ್ಲರೂ ಚಿತ್ರೀಕರಣಕ್ಕೆ ಪಾಲ್ಗೊಂಡು ಸಿನಿಮಾನ ಅಸೋಸಿಯೇಟ್ ಮಾಡಬೇಕು. ಹಾಗೇನೆ ನಿಮ್ಮೆಲ್ಲರ ಮುಖಾಂತರ ಒಬ್ಬ ನಮ್ಮ 80ರ ದಶಕದಲ್ಲಿ ಶಶಿಕುಮಾರ್ ಅವರು ಒಳ್ಳೆ ಫೇಮಸ್ ನಟರಾದಂಥವರು, ಅವರ ಮಗ ಇವತ್ತು ಒಂದು ಚಿತ್ರದಲ್ಲಿ ಹೋಮಲ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸ್ತಾ ಇದ್ದಾರೆ. ನಿಮ್ಮೆಲ್ಲರೇ ಈಗ ಒಂದು ಕ್ವಶನ್ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ದಯವಿಟ್ಟು ನಾಯಕರು ಇಲ್ಲಿ ಬರಬೇಕು ಸರ್. ನಮ್ಮ ನಮಗೆ ರೊಟ್ಟಿ ಮುದ್ದೆ ತಿನ್ನೋದು ಮಾತ್ರ ಗೊತ್ತು, ಟಿಫಿನ್ ಗೊತ್ತಿಲ್ಲ, ದೋಸೆ ಮಸಾಲ ದೋಸೆ ಗೊತ್ತಿಲ್ಲ. ನಿಮಗೆ ಒಂದು ಹಳ್ಳಿಯವರಾದಂತಹ ನಮ್ಮ ರಾಮಾಂಜನೇಯರು ಒಂದು ಒಳ್ಳೆ ಕತೆ ಮಾಡಿದ್ವಿ ಸರ್, ನಾವು ಪ್ರೊಡ್ಯೂಸ್ ಮಾಡ್ತೀವಿ ನೀವು ಆಕ್ಟ್ ಮಾಡ್ಬೇಕಂದಾಗ ನಿಜವಾಗ್ಲೂ ಹೇಳಿ ಸರ್, ನಿಮ್ಮ ಮನಸ್ಪೂರ್ವಕವಾಗಿ ಹಳ್ಳಿ ಜನ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ನಿಜವಾಗ್ಲೂ ಹೇಳ್ತೀನಿ, ಬೆಂಗಳೂರಲ್ಲಿ ಈ ತರ ಎನರ್ಜಿ ನನಗೆ ಸಿಗೋದಿಲ್ಲ, ಅದೊಂದು ದೊಡ್ಡ ಗ್ಯಾರಂಟಿ. ಅದಕ್ಕೆ ನಾವು ಬೆಂಗಳೂರು ಬಿಟ್ಟು ನಿಮ್ಮನ್ನು ಹುಡ್ಕೊಂಡು ಬಂದ್ವಿ ಇಲ್ಲಿಗೆ. ನೀವೆಲ್ಲರೂ ನಮ್ಗೆ ಸಹಕಾರ ಮಾಡಿದ್ರೆ ರಾಮಾಂಜಿ ಸರ್ ಇವತ್ತು ಫಸ್ಟ್ ಮೂವಿ ಎಲ್ಲ ಇದೇ ತರ 100 ಮೂವೀಸ್ ಮಾಡ್ತಾರೆ, ಅದಕ್ಕೆ ಗ್ಯಾರಂಟಿ. ನನ್ನಂತ ಆರ್ಟಿಸ್ಟ್ಗೆ ಜೀವನ ಕೊಟ್ಟಿದ್ದಾರೆ ಅವರು, ಮತ್ತೆ ನನ್ನಂತ ಹೊಸಕರಿಗೆ ಹಳ್ಳಿಗರಿಗೆ ಎಲ್ಲರೂ ಬೇರೆ ಲೆವೆಲ್ ತೊಗೊಳತ್ತಾರೆ, ಅದೊಂದು ಗ್ಯಾರಂಟಿ. ಒಂದು ಮಾತು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಗುರುಗಳತ್ರ ಹೋಗ್ಬೇಕಾದ್ರೆ ನಮಗೆ ತೊಂದರೆಗಳಿದಾವೆ ಸರ್ ಅಂತ ಹೋಗ್ಬೇಡಿ. ನೀವೇ ತೊಂದರೆಗಳಿಗೆ ಹೇಳಿ, ನಮ್ಮ ಜೊತೆ ರಾಮಾಂಜನೇಯವರು ಇದ್ದಾರೆ ಗುರುಗಳು ಅಂತ ಹೇಳಿ. ಧನ್ಯವಾದ. ಜೋರಾಗ ಚಪ್ಪಾಳೆ ಬರ್ಲಿ. ಅದೇ ರೀತಿ ಈಗ ಈಗ ಡ್ಯಾನ್ಸ್ ಆಗೋದಲ್ಲ, ಚೆನ್ನಾಗಿರುತ್ತಲ್ಲ ಅದು ದೋಸ. ಸ್ವಲ್ಪ ಜಾಗ ಬಿಡಿ, ಸ್ವಲ್ಪ ಜಾಗ ಬಿಡಿ, ಸ್ವಲ್ಪ ಜಾಗ ಬಿಡಿ. ಜನಗಂದಿ